ಹೆಚ್ಚಿನ ಒಂದು ಮತ ಬಂದಿರತಕ್ಕಂತಹ ಲೋಕಸಭಾ ಸದಸ್ಯ ಯಾರ ಇದ್ದಾರೆ ಅಂದ್ರೆ ಬಿ ಕೆ ಸುರೇಶ್ ಅವರು ಅಂತ ಹೇಳಿ ಹೆಸರು ಬರಬೇಕು. ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅದಕ್ಕೆ ಕೂಲಿ ಕೊಡುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಸೇರಿ ಮಾಡೋಣ ಅಂತೇಳಿ ಸಂದರ್ಭ ಹೇಳಿ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಏನು ಜಲಸಂಪನ್ಮೂಲ ಸಚಿವರಾಗಿ ಡಿ ಕೆ ಶಿವಕುಮಾರ್ ಅವರಿರ್ಬೋದು, ಸಣ್ಣ ನೀರಾವರಿ ಇಲಾಖೆಗೆ ಈ ಕಾರ್ಯಕ್ರಮ ಸೇರಿದಂತಹ ಸಣ್ಣ ನೀರಾವರಿ ಸಚಿವರಾದಂತಹ ಪುಟ್ಟರಾಜ್ರವರಿರ್ಬೋದು,
ನಾವೆಲ್ಲರೂ ಸೇರಿ ನಮ್ಮ ನಾಯಕರಾದಂಥ ರಾಮಲಿಂಗ್ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಈ ತಾಲೂಕಿನ ಅಭಿವೃದ್ಧಿಗೆ ವಿಶೇಷವಾದಂಥ ಕಾಳಜಿಯನ್ನು ಮಾಡ್ತಾ ಇದ್ದೇವೆ, ಹರಿಸ್ತಾ ಇದ್ದೇವೆ, ಗಮನ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ನಮ್ಮ ಬಿದರಗುಪ್ಪೆ ಗ್ರಾಮಕ್ಕೆ
68 ತಾತ್ಕಾಲಿಕ ಹಕ್ಕುಪತ್ರಗಳನ್ನು ಈ ದಿನ ನೀಡಿದ್ದೇವೆ. ಅದು ನಮ್ಮ ಶಿವಣ್ಣರು ಮತ್ತು ಸಂಸದರಾದ ಸುರೇಶ್ ಅವರ ನೇತೃತ್ವದಲ್ಲಿ ಕೊಟ್ಟಿದ್ದು. ಸುಮ್ಮನೆ ಜನ ಬೇರೆ ಯಾರೋ ನಾವು ಕೊಟ್ಟಿದ್ದೀವಿ ಅವ್ರು ಕೊಟ್ಟಿದ್ದೀವಿ ಅಂತ ಮನೆ ಊರಲ್ಲೆಲ್ಲ ತಿರುಗಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೊಟ್ಟಿಲ್ಲ, ನಮ್ಮ ಶಿವಣ್ಣರು ನಾವು ನಮ್ಮ ಕಾಂಗ್ರೆಸ್ ಅವರೇ ಅದನ್ನ ಹಕ್ಕುಪತ್ರಗಳನ್ನು ಕೊಟ್ಟಿರೋದು. ದಯವಿಟ್ಟು ಜನ ಅದನ್ನ ಅರ್ಥಕೊಂಡು ಮುಂಬರೋ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಕೋರ್ಕೊಳ್ತೀನಿ. ತಾಲೂಕಿನ ವ್ಯಾಪ್ತಿಯಲ್ಲಿ 94 CC ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಒಂದು ಹಕ್ಕುಪತ್ರಗಳ ವಿತರಣೆಯನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ಪಿ ಶಿವಣ್ಣನವರವರು ಮತ್ತು ನಮ್ಮ ಸಂಸದರಾದಂತಹ ಡಿ ಕೆ ಶಿವಶಂಕರ್ ನೇತೃತ್ವದಲ್ಲಿ ಇಂದು ಸುಮಾರು ಅನೇಕರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದಾರೆ. ಇದು ಮೊದಲಿಂದನೂ ನಮ್ಮ ತಾಲೂಕಲ್ಲಿ ಆಗಿದ್ದರೆ ಇಲ್ಲಿವರೆಗೆ ಯಾರೂ ಮನೆಗಳಿಲ್ಲದೆ ಇರುವಂತಹ ವ್ಯಕ್ತಿಗಳಾಗ್ತಾ ಇರಲಿಲ್ಲ. ಆದರೆ ಈ ಒಂದು ಸರ್ಕಾರ ಬಂದ ಮೇಲೆ 5 ವರ್ಷಗಳಲ್ಲಿ ಹಂತ ಹಂತವಾಗಿ ಸುಮಾರು ಮೊದಲೊಂದು 2-3 ಸಾರಿ ಹಕ್ಕುಪತ್ರಗಳನ್ನು ಇದೇ ಆನೇಕಲ್ ತಾಲೂಕಲ್ಲಿ ನೀಡಿದ್ದಾರೆ. ಈ ಸಾರಿ ಇನ್ನು ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ತುರ್ತಾಗಿ ಈ ಒಂದು ಆನೇಕಲ್ ತಹಸೀಲ್ದಾರರವರ ನೇತೃತ್ವದಲ್ಲಿ ಎಂ ಪಿ ಮತ್ತು ಎಮ್ ಎಲ್ ಎ ಅವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಬಂದು ಈ ದಿನ ನಮ್ಮ ತಾಲೂಕಿನಲ್ಲಿ ಯಾರು ಮುಖ್ಯವಾಗಿ ಮನೆಗಳನ್ನು ಸರ್ಕಾರಿ ಗೋಮಾಳ ಜಾಗಗಳನ್ನು ಕಟ್ಕೊಂಡಿದ್ರು, ಶೆಡ್ಗಳು ಹಾಕ್ಕೊಂಡಿದ್ರು, ಅವ್ರಿಗೆ ಒಂದು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಅವರು ಒಂದು ಗೂಡನ್ನು ನೀಡಿದ್ದಾರೆ. ಈ ಒಂದು ಸರ್ಕಾರ ಬಂದಮೇಲೆ ನಮ್ಮ ಅನೇಕಲ್ ತಾಲೂಕು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಬಡವರಿಗಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ರ ಜೊತೆಗೆ ಈ ಒಂದು ಹಕ್ಕುಪತ್ರಗಳ ವಿತರಣೆ ಮುಖ್ಯವಾಗಿ ಸಿದ್ದರಾಮಯ್ಯ ನಾಯಕ ಸರ್ಕಾರ ಇದ್ದಾಗ ಪ್ರತಿಯೊಬ್ಬರಿಗೂ ಇರುವಂಥ ಗೂಡು ಕಟ್ಕೊಂಡಿರೋರಿಗೆ ಹಕ್ಕುಪತ್ರಗಳನ್ನು ನೀಡಲೇಬೇಕು ಅಂತ ಒತ್ತಾಯ ಬಂದಾಗ ಇಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶಾಸಕರಿಗೆ ಮತ್ತು ಎಂ ಪಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.